ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಪ್ರಸಿದ್ಧ ಕ್ಷೇತ್ರ ಮಧುರೆ ಹೋಬಳಿಯ ಕನಸವಾಡಿಯಲ್ಲಿ ಶ್ರೀ ಶನಿ ಮಹಾತ್ಮ ಸ್ವಾಮಿಯ 67ನೇ ವರ್ಷದ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ದೊಡ್ಡಬಳ್ಳಾಪುರ, ಬೆಂಗಳೂರು, ನೆಲಮಂಗಲ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಿಂದ ಸಹಸ್ರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಭಾಗವಹಿಸಿ ಹಣ್ಣು ದವನ ಸಮರ್ಪಿಸಿ ಧನ್ಯತೆ ಮೆರೆದರು. ಬ್ರಹ್ಮರಥೋತ್ಸವದ ಅಂಗವಾಗಿ ಶ್ರೀ ಶನಿ ಮಹಾತ್ಮ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ದೇವಾಲಯದಲ್ಲಿ ಯಾಗ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ರಥೋತ್ಸವದಲ್ಲಿ ಭಾಗವಹಿಸಿದ್ದ ಭಕ್ತಾದಿಗಳಿಗೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಗ್ರಾಮಸ್ಥರು ಪಾನಕ ಕೋಸಂಬರಿಗಳನ್ನು ಮಾಡಿಕೊಂಡು ಬಂದಿದ್ದು ರೈತರು ಎತ್ತಿನ ಗಾಡಿಗಳಲ್ಲಿ ತಂದು ಭಕ್ತಾದಿಗಳಿಗೆ ಹಂಚಿಕೆ ಮಾಡುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ರಥೋತ್ಸವಕ್ಕೂ ಮುನ್ನ ಶನಿ ಮಹಾತ್ಮ ಸ್ವಾಮಿ ಮೆರವಣಿಗೆ ದೇವರನ್ನು ಪಾನಕ ಹಂಚಿಕೆ ಸ್ಥಳಕ್ಕೆ ಹೊತ್ತುಕೊಂಡು ಹೋಗಿ ಪೂಜೆ ಸಲ್ಲಿಸಲಾಯಿತು. ಬ್ರಹ್ಮರಥೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ಯಾಗ ಪೂಜಾ ಕಾರ್ಯಕ್ರಮಗಳಿವೆ. ಮಾರ್ಚ್ 18ರವರೆಗೆ ನಿತ್ಯ ರಾತ್ರಿ 9 ಗಂಟೆಗೆ ಬೆಳ್ಳಿರಥ ಉತ್ಸವ, ಪಲ್ಲಕ್ಕಿ ಉತ್ಸವಗಳು, ಅಶ್ವವಾಹನೋತ್ಸವ, ಕಾಕವಾಹನೋತ್ಸವ, ಚಂದ್ರಮಂಡಲೋತ್ಸವ ಕಾರ್ಯಕ್ರಮಗಳಿವೆ. ಮಾರ್ಚ್ 15ರಂದು ರಾತ್ರಿ 9 ಗಂಟೆಗೆ ಅಶ್ವವಾಹನೋತ್ಸವ ಮತ್ತು ಮಧ್ಯರಾತ್ರಿ ಮದ್ದಿನ ಮರದ ವಿಶೇಷ ಕಾರ್ಯಕ್ರಮವಿದೆ. ಜಾತ್ರಾ ಸಂದರ್ಭದಲ್ಲಿ ಪ್ರತಿದಿನ ಅನ್ನ ಸಮರ್ಪಣೆ ಏರ್ಪಡಿಸಲಾಗಿದೆ. ಕಳೆದ 2 ವರ್ಷಗಳಿಂದ ಕೋವಿಡ್ನಿಂದಾಗಿ ಸರಳವಾಗಿ ನಡೆದ ಬ್ರಹ್ಮರಥೋತ್ಸವ ಎಲ್ಲ ಭಕ್ತರು ಸೇರಿ ಈ ಬಾರಿ ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವ ನಡೆಸಲಾಗಿದೆ ಎಂದು ಶನಿ ಮಹಾತ್ಮ ಸ್ವಾಮಿ ದೇವಾಲಯದ ಧರ್ಮಾಧಿಕಾರಿ ಕೆವಿ ಪ್ರಕಾಶ್ ತಿಳಿಸಿದ್ದಾರೆ. 67ನೇ ಬ್ರಹ್ಮರಥೋತ್ಸವ ಭಾರಿ ಜನಸಂಖ್ಯೆಯಿಂದ ಈ ಬಾರಿ ಕೋವಿಡ್ ಇದ್ದಿದ್ದ 2 ವರ್ಷ ಕೋವಿಡ್ ಇದ್ದಿದ್ದರಿಂದ ಚೆನ್ನಾಗಿರಲಿಲ್ಲ. ಈ ಸತಿ ಏನು ಇಲ್ದಂಗೆ ಜನಸಂಖ್ಯೆ ಭಾರಿ ಜನಸಂಖ್ಯೆ ಸೇರಿದೆ. ಶನಿವಾರ ಬಿದ್ದಿರೋದ್ರಿಂದ ಜನಸಂಖ್ಯೆ ತುಂಬ ಇದೆ. ಊಟದ ವ್ಯವಸ್ಥೆ ಎಲ್ಲ ಇದೆ. ಬ್ರಹ್ಮರಥೋತ್ಸವಕ್ಕೆ ನಾನಾ ಕಡೆಯಿಂದ ಭಕ್ತಾದಿಗಳು ಬಂದಿದ್ದಾರೆ. ಬೆಂಗಳೂರು ಹೃದಯ ಭಾಗವಾದ್ದರಿಂದ ಬೆಂಗಳೂರಿನ ಜನತೆ ಬಹಳ ಬಂದಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಸ್ವಾಗತ. ಜಾತ್ರೆ ಎಲ್ಲಿಂದ ಸ್ಟಾರ್ಟ್ ಆಗಿ 18ನೇ ತಾರೀಕಿನ ತನಕ ಇರ್ತದೆ. ಜಾತ್ರೆಯಲ್ಲಿ ರಾತ್ರಿ ಟೈಮು ಆರ್ಕೆಸ್ಟ್ರಾ, ನಾಟಕ ಎಲ್ಲ ಇರುತ್ತೆ. ಈಗ ಡೊಳ್ಳು ಕುಣಿತ ಎಲ್ಲ ಇದೆ. ರಾತ್ರಿ ಹೊತ್ತು ಸ್ವಾಮಿ ಉತ್ಸವ ನಡೀತದೆ. ಓಕೆ, ನೀರು ಬಂದಿದ್ದೀರಾ ದೇವಸ್ಥಾನಕ್ಕೆ? ಓಕೆ, ಎಲ್ಲಿಂದ ಬಂದಿದ್ದೀರಾ ನೀವು? ಓಕೆ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಜಾತ್ರೆಯಲ್ಲಿ ಏನೇನು ವಿಶೇಷತೆ ಇದೆ? ಈಗ ನೀವು ತೇರು ಎಳೆಯುವ ಸಂದರ್ಭದಲ್ಲಿ ಬಾಳೆಹಣ್ಣನ್ನು ಹಾಕ್ತಾರೆ, ನೀವು ಕೂಡ ಬಾಳೆಹಣ್ಣ ಹಾಕಿದ್ರ? ಓಕೆ, ಏನಂತ ಬೇಡ್ಕೊಂಡು ಬಾಳೆಹಣ್ಣ ಹಾಕಿದ್ರಿ ಈ ಸಲ? ವರ್ಷದ ಶ್ರೀ ಸ್ವಾಮಿ ಬ್ರಹ್ಮರಥೋತ್ಸವ ಅತ್ಯಂತ ವಿಜೃಂಭಣೆಯಾಗಿ ನಡೆದಿದೆ. ಈಗ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಸುತ್ತಮುತ್ತ ಗ್ರಾಮದಿಂದ ದೊಡ್ಡಬಳ್ಳಾಪುರ, ನೆಲ್ಮಂಗಲ, ಬೆಂಗಳೂರು ಮತ್ತು ರಾಜ್ಯದಾದ್ಯಂತ ಎಲ್ಲ ಜನ ಬಂದು ಇವತ್ತು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಒಂದು ವಾರಗಳ ಕಾಲ ವಿಜೃಂಭಣೆಯಿಂದ ಸಾಯಂಕಾಲ ಸುದ್ದಿ ನಾಟಕೋತ್ಸವ, ಆಮೇಲೆ ಕೀಳುಕುದುರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರತಿಯೊಂದು ಸುತ್ತಮುತ್ತಲ ಗ್ರಾಮಸ್ಥರಿಂದ ಮೆರವಣಿಗೆ, ಸ್ವಾಮಿ ಮೆರವಣಿಗೆ ಮಾಡ್ತಾರೆ. ಪ್ರತಿ ವರ್ಷದ ಈ ವರ್ಷವೂ ಅತ್ಯಂತ ವಿಜೃಂಭಣೆಯಿಂದ ಸ್ವಾಮಿಯ ಬ್ರಹ್ಮರಥೋತ್ಸವವನ್ನು ಎಲ್ಲ ಭಕ್ತಾದಿಗಳು ಸೇರಿ ಆಚರಣೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. 2 ವರ್ಷ ಕೊರೋನಾದಿಂದ ಸ್ವಲ್ಪ ಸಾರ್ವಜನಿಕ ತೊಂದರೆ ಆಗಿತ್ತು. ಸ್ವಾಮಿ ಆಶೀರ್ವಾದದಿಂದ ಈ ವರ್ಷ ಏನು ಅಂತ ಇದೆ, ಕೊರೋನಾ ಕಡಿಮೆ ಆಗಿದೆ. ಇನ್ನ ಅಲ್ಲಿ ಪೂರ್ತಿ ಕೊರೋನಾ ಕಡಿಮೆ ಆಗಿ ಮಳೆ ಬೆಳೆ ಮತ್ತು ಜನಗಳು ಸಮೃದ್ಧಿ ಆಗಲಿ ಅಂತ ಹೇಳಿ ನಾವು ಸ್ವಾಮಿಯಲ್ಲಿ ಕೊರ್ತೇವೆ. ಎಲ್ಲ ಭಗವಂತ ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದು ಮಾಡಿದ್ದು ಕೇಳ್ತೇವೆ. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.